ನಮಸ್ತೆ ವೀಕ್ಷಕರೇ. ಇವತ್ತಿನ ದಿವಸ ನನ್ನ ಪ್ರೊಡಕ್ಷನ್ಸಲ್ಲಿ ನಡೆದಂಥ ಕೆಲವು ಆಕ್ಸಿಡೆಂಟ್ ಇನ್ಸಿಡೆಂಟ್ಗಳನ್ನ ತಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ಭರತ ಚಿತ್ರ, ನಾನು ಮತ್ತು ನಮ್ಮ ಎಸ್ ಜೆ ನಂದ್ಯಾಳ್ ಅನ್ನೋರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದಂಥ ಚಿತ್ರ ಮುಸುರಿ ಕಂಬೈನ್ಸ್ ಅನ್ನೋ ಲಾಂಛನದಲ್ಲಿ, ಅದರಲ್ಲಿ ಒಂದು ಚೇಸಿಂಗ್ ದೃಶ್ಯ ಇತ್ತು. ಅಂದರೆ ನನ್ನ ಚೈಲ್ಡ್ಹುಡ್ ಕ್ಯಾರೆಕ್ಟ್ರು ಮತ್ತು ನಮ್ಮ ಅಣ್ಣ ಗುರುದತ್ ಮುಸುರಿ ಅವರು ಆ್ಯಕ್ಟ್ ಮಾಡಿದ್ದಂಥ ಒಂದು ಚೈಲ್ಡ್ಹುಡ್ ಕ್ಯಾರೆಕ್ಟ್ರು ಪ್ರಭಾಕರು ಮತ್ತು ಜಯಂತಿಯವರು, ಇವರು ಸಣ್ಣ ಸಣ್ಣ ಎರಡು ಜೋಸೈಮನ್ ಮಕ್ಕಳು ಆ್ಯಕ್ಟ್ ಮಾಡಿದರು ನಮ್ಮಿಬ್ಬರು ಚೈಲ್ಡ್ಹುಡ್ ಕ್ಯಾರೆಕ್ಟರ್ಸ್ನ. ಆ ಚಿತ್ರದಲ್ಲಿ ಒಂದು ಚೇಸಿಂಗ್ ದೃಶ್ಯದಲ್ಲಿ ನನ್ನ ಒಂದು ಕಾರ್ನ ಬ್ಲಾಸ್ಟ್ ಮಾಡಿದ್ದೆ, ಅಂಬಾಸಿಡರ್ ಕಾರ್ನ ಆ ಪಿಕ್ಚರ್ನಲ್ಲಿ. ಸೊ ಆ ಕಾರ್ಗೆ ಒಂದು ಲಾರಿ, ಒಂದೆರಡು ಜೀಪು ಇದೆಲ್ಲ ಬಂದು ಹಿಟ್ ಮಾಡಿ ಪ್ರಭಾಕರ್ ಅವ್ರನ್ನ ಊರು ಬಿಟ್ಟು ಹೋಗ್ದಾರೆ ಹಾಗೆ ತಡಿಬೇಕು ಆ ಫ್ಯಾಮಿಲಿನ ಅನ್ನೋದು ಒಂದು ಕಾನ್ಸೆಪ್ಟಿನ ಇನ್ಸಿಡೆಂಟ್ ಅದು. ಸೊ ಆ ಕಾರ್ಗೆ ಏನಾಗಿತ್ತು ಅಂದರೆ ನನ್ನ ಬಿಟ್ಟು ಬೇರೆ ಯಾರಿಗೂ ಅದು ಓಡಿಸೋ ಪರಿಸ್ಥಿತಿನಲ್ಲಿ ಇರಲಿಲ್ಲ. ಅದು ಏನಾಗಿತ್ತು, ಅವಾಗ ಹಿಂದೆ ಅಂಬಾಸಿಡರ್ ಕಾರ್ಗಳಿಗೆಲ್ಲ ಹ್ಯಾಂಡ್ ಗೇರ್ ಬರ್ತಾಯಿತ್ತು. ಸೊ ನನಗೆ ಒಂದು ಶೋಕಿ ಇತ್ತು, ಫ್ಲೋರ್ ಗೇರ್ ಮಾಡಿಸ್ಕೋಬೇಕು, ಫ್ಲೋರ್ ಗೇರ್ ಮಾಡಿಸ್ಕೋಬೇಕು ಅಂತ ನನಗೆ ಎಷ್ಟೇ ನಮ್ಮ ತಂದೆಯವರು ಹೇಳಿದ್ರು ಅಷ್ಟೊತ್ತಿಗೆ ಆ ಪಿಕ್ಚರ್ ಮಾಡೋ ಟೈಮಲ್ಲಿ ನಮ್ಮ ತಂದೆಯವರು ಇರಲಿಲ್ಲ, ಕಾಲವಾಗಿದ್ದರು. ಬಟ್ ನಮ್ಮ ತಂದೆಯವರು ಇದ್ದಾಗ ಅದನ್ನು ಫ್ಲೋರ್ ಗೇರ್ ಮಾಡಿಸಿದ್ದೆ ಆ ಕಾರ್ನ. ಆ ಫ್ಲೋರ್ ಗೇರ್ ಮಾಡಿಸಿದ್ದಾಗ ಏನಾಗಿತ್ತು, ಮಾಡಿಕೊಟ್ಟಂಥ ವ್ಯಕ್ತಿ ಅದು ತುಂಬ ಟೈಟಲ್ಲೇ ಇತ್ತು, ಯಾರಿಗೂ ಅದು ಗೇರ್ ಚೇಂಜ್ ಮಾಡೋ ಟೆಕ್ನಿಕ್ ಗೊತ್ತಾಗಿರಲಿಲ್ಲ. ಕಡೆಗೆ ಯಾರು ಓಡಿಸೋದು, ಯಾರು ಓಡಿಸೋದು ಈ ಕಾರ್ನ, ಹೆಂಗೆ ಏನು ಎತ್ತ ಅಂತ ಇದು ಮಾಡಿದಾಗ ನಾನೇ ಓಡಿಸ್ತೀನಿ ಇನ್ಸ್ಟೆಡ್ ಆಫ್ ಪ್ರಭಾಕರ್, ನಾನೇ ಅವ್ರಿಗೆ ಡ್ಯೂಪಾಗೆ ವರ್ಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ಆ ಚಿತ್ರದಲ್ಲಿ ಪ್ರಭಾಕರ್ ಅವ್ರಿಗೆ ಡ್ಯೂಪಾಗಿ ಆ ಕಾರ್ನ ಡ್ರೈವ್ ಮಾಡಿದೆ ಚೇಸಿಂಗ್ ಒಂದು ಇನ್ಸಿಡೆಂಟಲ್ಲಿ. ಸೊ ಆ ಇನ್ಸಿಡೆಂಟಲ್ಲಿ ಹೇಗೆ ಇದಾಯಿತು ಅಂದರೆ, ಕೆಲವರು ಅನ್ಕೊಳ್ತಾರೆ ಸಿನಿಮಾದಲ್ಲಿ ಕ್ಯಾಮ್ರಾ ಟ್ರಿಕ್ಸ್ ಅದು, ಕ್ಯಾಮ್ರಾ ಟ್ರಿಕ್ಸ್ ಅದು. ಆ್ಯಕ್ಚುಲಿ ಸಿನಿಮಾ ಶೂಟಿಂಗ್ನಲ್ಲಿ ಯಾವುದೂ ಕ್ಯಾಮ್ರಾ ಟ್ರಿಕ್ಸಿಂದ ಏನೂ ಮಾಡೋದಕ್ಕಾಗಲ್ಲ, ಕೆಲವ್ರಿಗದು ಭಾಳ ತಪ್ಪು ಕಲ್ಪನೆಗಳಿದ್ದಾವೆ. ಈಗ ಒಂದು ಲಾರಿ ಬಂದು ಕಾರ್ಗೆ ಹಿಟ್ ಮಾಡುತ್ತೆ ಅಂದರೆ ಆ ಲಾರಿನ ನಾವು ಕಾರಿಗೆ ತಂದು ಹಿಟ್ ಮಾಡೇ ಮಾಡಿಸ್ತೀವಿ, ಅಂದರೆ ಸ್ವಲ್ಪ ಸೇಫ್ಟಿ ಮೆಸರು ಅವು ಇವೆಲ್ಲ ಇಟ್ಕೊಂಡು ಮಾಡಿಸ್ತೀವಿ. ನನ್ನ ಆ ಪಿಕ್ಚರ್ ಮಾಡೋ ಟೈಮ್ನಲ್ಲಿ ತುಂಬ ಸೇಫ್ಟಿ ಮೆಷರ್ ಇರಲಿಲ್ಲ, ಯಾಕಂದರೆ 1986 ಇದು ನಾವು ತೆಗೆದಂಥ ಚಿತ್ರ, ನನಗೆ ಅವಾಗಿನ್ನೂ ಒಂದು 20 ಹುಡುಗ. ಆ ಚೇಸ್ ಮಾಡೋ ಫೋರ್ಸಲ್ಲಿ ಏನಾಗಿತ್ತು, ನನ್ನ ಹಿಂದೆ ಒಂದು ಜೀಪ್ ಬಂದು ಕಾರ್ಗೆ ಹಿಟ್ ಮಾಡಿದಂಥ ಫೋರ್ಸಲ್ಲಿ ನನ್ನ ಫ್ರಂಟ್ ಸೀಟು ಕಟ್ಟಾಗಿ ಮುಂದಗಡೆ ಒಂದು ಗಣೇಶನ ವಿಗ್ರಹ ಇಟ್ಟಿದ್ವಿ, ಅದಕ್ಕೆ ಹೋಗಿ ಎಂಟೈರ್ ನನ್ನ ದೇಹ ಹೋಗಿ ಹೊಡೆದು ಈ ಫೇಸ್ ಇದೆಯಲ್ಲ ಕಂಪ್ಲೀಟ್ ಫೇಸು ಹಿಂಗಿಂಗೆ ಪ್ರೆಸ್ ಮಾಡಿ ಬೊಂಪಾಯಿತು ನನಗೆ. ಅದೇ ನನ್ನ ಈ ಮಾರ್ಕ್ ಇದೆ ಇಲ್ಲೊಂದು, ಆ ಗಣೇಶನ ವಿಗ್ರಹ ಇಲ್ಲಿ ಹೊಡೆದು ನನ್ನ ಕಣ್ಣು ಹೋಗ್ಬಿಡೋದು ಅವತ್ತಿನ ದಿವಸ. ಬಟ್ ಇಷ್ಟು ದೊಡ್ಡ ಸ್ಕ್ರ್ಯಾಚ್ ಆದಮೇಲೂ ಏನಾಗಿದೆ, ನನಗೊಂಥರ ಹಠ ಇಲ್ಲ ಇದು ಚೇಸಿಂಗ್ ಇವತ್ತು ಕಂಪ್ಲೀಟ್ ಮಾಡಿ, ಯಾಕಂದರೆ ಎವ್ರಿ ಡೇ ನಮಗೆ ಪೇಮೆಂಟ್ಸು ಅವು ಇವು ಎಲ್ಲ ಕೌಂಟ್ ಆಗುತ್ತಲ್ಲ. ಸೊ ಹಾಗಾಗಿ ನಾನು ಹಠ ಬಿದ್ದುಕೊಂಡು ಅವತ್ತು ಚೇಸಿಂಗ್ನ ಕಂಪ್ಲೀಟ್ ಮಾಡಲೇಬೇಕು ಅಂತ ನಾನೇ ಧೃತಿಗೆಡದೆ ಅವತ್ತಿನ ದಿವಸ ನಾನು ಡ್ರೈವ್ ಮಾಡಿದೆ ಆ ಕಾರ್ನ. ಆಮೇಲೆ ಆ ಚಿತ್ರದಲ್ಲಿ ಆ ಕಾರು ಬ್ಲಾಸ್ಟ್ ಮಾಡಿದ್ದೀವಿ ಎಲ್ಲ ಆಯಿತು. ಬಟ್ ಈ ಚೇಸಿಂಗಲ್ಲಿ ನಾನು ವರ್ಕ್ ಮಾಡೋದು ನೋಡಿ ಒಬ್ಬರು ತೆಲುಗು ಪಿಕ್ಚರ್ ಅವತ್ತು ಪ್ರೊಡ್ಯೂಸರು ಅತಿರಥ ಮಹಾರಥ ಅಂತ ಒಂದು ಸಿನಿಮಾ ಪ್ರಭಾಕರ್ ಅವ್ರನ್ನ ಬುಕ್ ಮಾಡಲಿಕ್ಕೋಸ್ಕರ ಬಂದಿದ್ದರು. ನನ್ನ ಚೇಸಿಂಗು ಆ ಡ್ರೈವಿಂಗ್ ಎಲ್ಲ ನೋಡಿಬಿಟ್ಟು ಆ ಪ್ರೊಡ್ಯೂಸರ್ ಕೇಳಿದ್ರು, ಯಾರು ಈ ಹುಡುಗ ಇಷ್ಟು ಚೆನ್ನಾಗಿ ಡ್ರೈವ್ ಮಾಡ್ತಾ ಇದ್ದಾನಲ್ಲ, ನಮ್ಮ ಪಿಕ್ಚರ್ನಲ್ಲೂ ಒಂದು ಚೇಸಿಂಗ್ ಇನ್ಸಿಡೆಂಟ್ ಇದೆ, ಈ ಹುಡುಗನ್ನೇ ಬುಕ್ ಮಾಡ್ಕೊಂಬೋಣ ಅಂತ. ಪ್ರಭಾಕರ್ ಅವರು ಒಂದು ಸೆಕೆಂಡ್ ನಕ್ಕಿದ್ರು, ಆಮೇಲೆ ಅವರು ಕರೆದು ನನ್ನ ಪರಿಚಯ ಮಾಡಿಸ್ಕೊಟ್ರು ಆ ಪಿಕ್ಚರ್ ಪ್ರೊಡ್ಯೂಸರ್ಗೆ, ಇವನು ಈ ಪಿಕ್ಚರ್ ನಿರ್ಮಾಪಕ, ಇವನು ಕಾರ್ ಇದನ್ನು ಯಾರು ಓಡಿಸೋಕ್ಕಾಗ್ತಿಲ್ಲ ಅಂತ ಹೇಳಿ ಓಡಿಸಿದ್ದಷ್ಟೇ, ಹಿ ಇಸ್ ನಾಟ್ ಎ ಆ್ಯಕ್ಷನ್ ಆ್ಯಕ್ಟರ್ ಅಂತ ಹೇಳಿಬಿಟ್ಟು ಪರಿಚಯ ಮಾಡಿಸ್ಕೊಟ್ರು. ಸೊ ಅವತ್ತಿನ ದಿವಸ ಹಾಗೂ ಈಗ ಸಂಜೆ ಹೊತ್ತಿಗೆ ಆ ಚೇಸೆಲ್ಲ ಮುಗಿಸಿದ್ವಿ. ಇನ್ನೂ ಒಂದು ದಿವಸ ಅದೇ ಕಾರನ್ನ ನಂದಿ ಹಿಲ್ಸಿಗೆ ತೊಗೊಂಡು ಹೋಗ್ಬಿಟ್ಟು ಟಾಪಲ್ಲಿ ಮಾಡಿ ಅದನ್ನು ಬಾಂಬ್ಸ್ ಎಲ್ಲ ಇಟ್ಬಿಟ್ಟು ಬ್ಲಾಸ್ಟ್ ಮಾಡಿದ್ವಿ. ಸೊ ಇದು ಒಂದು ಇನ್ಸಿಡೆಂಟು. ಅದು ಯಾಕೆ ಈ ಇನ್ಸಿಡೆಂಟು ನಾನು ಗ್ಯಾಪ್ಕೊ ಬಂದು ಹೇಳ್ತಾ ಇದ್ದೀನಿ ಅಂದರೆ, ಕಲ್ಪನೆಗಳಿದಾವಲ್ಲ ಅಂದರೆ ನೀವು ಸಿನಿಮಾ ನೋಡಬೇಕಾದ್ರೆ ಕ್ಯಾಮ್ರಾ ಟ್ರಿಕ್ಸ್ ಮಾಡಿಬಿಡ್ತಾರೆ, ಅದನ್ನು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ. ಆ್ಯಕ್ಷನ್ನಲ್ಲಿ ನಿಜಕ್ಕೂ ಏಟ್ಗಳು ಬೀಳ್ತವೆ, ತುಂಬ ಕಷ್ಟಪಡ್ತೀವಿ ನಾವು ಆ್ಯಕ್ಷನ್ ಸೀನ್ಸ್ ತೆಗಿಬೇಕು ಅಂದರೆ. ಅದೇ ಸಿನಿಮಾನಲ್ಲಿ ಇನ್ನೂ ಒಂದು ಇನ್ಸಿಡೆಂಟು. ಪ್ರಭಾಕರ್ ಅವ್ರಿಗೆ ಆವತ್ತಿನ ದಿವಸ ಕ್ಲೈಮ್ಯಾಕ್ಸ್ ಫೈಟ್ಗೆ 3 ಜನ ಡ್ಯೂಪ್ ಆರ್ಟಿಸ್ಟು, ಒಂದು ಬೈಕ್ನ
ಲ್ಯಾಂಡ್ ಮೇಲೆ ಓಡಿಸುವಂಥ ವ್ಯಕ್ತಿ, ಆವಾಗ ಅಪ್ಕಮಿಂಗ್ ಫೈಟರ್ ಆತ. ಈಗ ಆಮೇಲೆ ಒಂದಷ್ಟು ಪಿಕ್ಚರ್ಗಳಿಗೆ ಮಾಸ್ಟ್ರಾಗೂ ವರ್ಕ್ ಮಾಡಿದ್ರು, ಜಾಲಿ ಬ್ಯಾಸ್ಟಿನ್ ಅಂತ ಹೇಳಿಬಿಟ್ಟು. ಅವರು ಈ ಬೈಕ್ನ ಕೈ ಬಿಟ್ಟು ಓಡಿಸೋದು, ವೀಲಿಂಗ್ ಮಾಡೋದು ಇದರಲ್ಲೆಲ್ಲ ಆವಾಗ್ಲಿಂದನೂ ಆತ ವೆರಿ ಬಿಗ್ ಸ್ಪೆಷಲಿಸ್ಟ್ ಆತ. ಅಂದರೆ ಅವ್ರದ್ದು ಪೋರ್ಷನ್ ಎಲ್ಲ ಮಾಡ್ತಾ ಇರಬೇಕಾದ್ರೆ ನಾವು ಅವತ್ತಿನ ದಿವಸ ಎರಡೆರಡು ಕ್ಯಾಮ್ರಾ ತರಿಸ್ಕೊಂಡಿದ್ವಿ. ಒಂದು ಅಡ್ವಾಂಟೇಜ್ ಏನಿತ್ತು ಅಂದರೆ, ನಮಗೆ ಪ್ರಭಾಕರ್ ಅವರು ಆ್ಯಕ್ಷನ್ ಪೋರ್ಷನ್ ಮಾಡಬೇಕಾದ್ರೆ ನಮಗೆ ಫೈಟ್ ಮಾಸ್ಟರ್ದು ಅಷ್ಟು ಅವಶ್ಯಕತೆ ಬೀಳ್ತಿರಲಿಲ್ಲ. ಯಾಕೆಂದರೆ ಪ್ರತಿ ಸಿನಿಮಾದಲ್ಲೂ ಫೈಟ್ ಕಂಪೋಸಿಂಗ್ ಬಂದು ಪ್ರಭಾಕರ್ ಸರ್ ಅವರೇ ಪರ್ಸ್ನಲಿ ಮಾಡೋರು, ಅವರು ಅದನ್ನು ಅವರೇ ಫೈಟ್ ಕಂಪೋಸ್ ಮಾಡೋರು, ಅವರೇ ಶಾರ್ಟ್ಸ್ ತೆಗಿಯೋರು, ಅವರೇ ಇಂಟ್ರೆಸ್ಟ್ ಇಟ್ಟು ಎಲ್ಲ ಮಾಡೋರು. ಪಾಪ ಹೀಗೆ ನಡೀತಾ ಇರಬೇಕಾದ್ರೆ ಇನ್ನೊಬ್ಬ ಪ್ರಭಾಕರ್ ಅವ್ರಿಗೆ ಡ್ಯೂಪ್ ಆರ್ಟಿಸ್ಟು ಚೆನ್ನೈಯಿಂದ ಬಂದಿದ್ದ. ಅಂದರೆ ಆತ ಯಾವ ಥರ ಸ್ಪೆಷಲಿಸ್ಟ್ ಅಂದರೆ ಬೈಕ್ನ ಫ್ಲೈ ಮಾಡೋದು. ಅಂದರೆ ನಾವು ಅದಕ್ಕೆ ಫ್ಲೈ ಮಾಡಬೇಕು ಅಂದರೆ ಜಂಪಿಂಗ್ ಬೋರ್ಡು ಅವು ಇವೆಲ್ಲ ಮಾಡಿಸಿರ್ತೀವಿ ನಾವು. ಹೆಂಗೆ ಅಂದರೆ ಒಂದು ಶಾರ್ಟ್ ಕಂಪೋಸ್ ಮಾಡಿದ್ರು ಪ್ರಭಾಕರ್ ಅವರು, ಎರಡು ಕ್ಯಾಮ್ರಾ ಇಟ್ಟಿದ್ರು, ಒಂದು ಕೆಳಗಡೆ ಬೆಡ್ಡೆಲ್ಲ ಹಾಕ್ಬಿಟ್ಟು ಒಂದು ಕ್ಯಾಮ್ರಾ ಅವನು ಬೈಕ್ ಹಿಂಗೆ ಫ್ಲೈ ಆಗ್ಬೇಕಾದ್ರೆ ಅಲ್ಲಿಂದ ಒಂದು ಶಾರ್ಟು, ಸೊ ಅವನು ಬರೋದು ಒಂದು ಶಾರ್ಟ್ ತೆಗೆಯೋಣ ಅಂಥೇಳಿ ಎರಡೂ ಕ್ಯಾಮ್ರಾ ಇಟ್ಟು ಫ್ರೇಮಿಂಗ್ ಎಲ್ಲ ಫಿಕ್ಸ್ ಮಾಡಿ ರೆಡಿ ಆದರು. ಫ್ರೇಮಿಂಗ್ ಎಲ್ಲ ಫಿಕ್ಸ್ ಮಾಡೋಕ್ಕೂ ಮುಂಚೆ ಆ ಮಡ್ರಾಸಿಂದ ಬಂದ ವ್ಯಕ್ತಿ ಏನು ಮಾಡಿದ್ರು ಅಂದರೆ, ಒಂದು ಕ್ವಾರ್ಟರ್ ಏನೋ ಅವ್ರದ್ದೊಂದು ಬ್ರ್ಯಾಂಡ್ ಡ್ರಿಂಕ್ಸು ಸುಮ್ಮನೆ ಹಾಗೆ ರಾಕ್ ಕುಡಿದ್ಬಿಟ್ಟ. ಯಾಕೆಂದರೆ ಅವನು ಜಂಪ್ ಮಾಡಬೇಕಲ್ಲ, ಅವನಿಗೊಂದು ಹುಮ್ಮಸ್ ಬೇಕು ಅಂತ ಹೇಳಿಬಿಟ್ಟು ಯಾರಿಗೂ ಹೇಳಿಲ್ಲ, ನಾವು ನೋಡ್ತಾನೆ ನಿಂತಿದ್ದೀವಿ. ಅವನು ಹಾಗೆ ಘಟಘಟ ಅಂತ ರಾಕ್ ಕುಡಿದ್ಬಿಟ್ಟ, ಬೈಕ್ನ ಸ್ಟಾರ್ಟ್ ಮಾಡ್ದ. ಇನ್ನೂ ಇವ್ರು ಇನ್ನೂ ಏನು ಪ್ರಿಪೇರ್ ಆಗಿಲ್ಲ, ಬೈಕ್ ನಿಟ್ಕೊಂಡು ರೈಸ್ ಮಾಡ್ತಾನೆ ಇದ್ದ. ಅವಾಗ ಜಾವ ಬೈಕ್ ಅಂತ ಚೆನ್ನಾಗಿತ್ತದು ಆವತ್ತಿನ ದಿವಸ. ಅಂದರೆ ಆ ಬೈಕ್ ತುಂಬ ಗಟ್ಟಿಮುಟ್ಟಾಗಿರೋದು ಅದು ಆ ಬೈಕು. ಸೊ ಆ ಬೈಕ್ನ ಅವನು ಸ್ಟಾರ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದಾನೆ. ಅವನು ಅಲ್ಲಿ ಜೋರಾಗ ರೈಸ್ ಮಾಡ್ತಿರೋ ಶಬ್ದಕ್ಕೆ ಪ್ರಭಾಕರ್ ಅವರು ಇಲ್ಲಿಂದ ಕಿರ್ಚ್ಕೊಂಡು ಹೇಳ್ತಾ ಇದ್ದಾರೆ, ಈಗಲೇ ಬೈಕ್ ಸ್ಟಾರ್ಟ್ ಮಾಡಬೇಡ, ಅದು ಹೀಟ್ ಆಗಿಬಿಡುತ್ತೆ ಹೀಟ್ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಅವನಿಗೆ ಅದು ಕೇಳಿಸ್ತಾನೇ ಇಲ್ಲ. ಅವನು ಫುಲ್ ಅವನದೇ ಆದ ಲೋಕದಲ್ಲಿ, ನಾನು ಇವಾಗ ಹೋಗಬೇಕು, ಬೈಕ್ನ ಹಾರಿಸ್ಬೇಕು, ಜಂಪ್ ಮಾಡಬೇಕು ಅನ್ನೋ ಅವನದೇ ಆದ ಲೋಕದಲ್ಲಿದ್ದಾನೆ. ಸೊ ಪ್ರಭಾಕರ್ ಅವ್ರಿಗೆ ನೋಡ್ತಾ ನೋಡ್ತಾ ಹೇಳಿದ್ರು, ಜೇ ಅವರು ಅಸ್ಟೆಂಟ್ಗೆ ಹೋಗಿ ಅವ್ನಿಗೆ ಆಫ್ ಮಾಡೋಕ್ಕೆ ಹೇಳು, ಇಲ್ಲದಾದ್ರೆ ಅದು ಬರ್ನ್ ಆಗಿಬಿಡ್ತದೆ ಗಾಳಿಗೆ ಹೋಗ್ತಿದ್ದಂಗೆ ಅಂತ. ಇವನು ಹೋಗಿ ಅಲ್ಲಿ ಹೇಳಿದ್ದಾನೆ ಆಫ್ ಮಾಡ್ಕೊಂತ. ಸರಿ, ಅವನು ಆಫ್ ಮಾಡ್ದ. ಆಫ್ ಮಾಡಿದ್ಮೇಲೆ ಇನ್ನೇನು ಶಾರ್ಟ್ ಎಲ್ಲ ರೆಡಿ ತೆಗಿಬೇಕು ಅನ್ನೋದಕ್ಕೆ ಅದು ಸ್ಟಾರ್ಟ್ ಆಗ್ತಾ ಇಲ್ಲ ಗಾಡಿ. ಸೊ ಹಾಗೂ ಈಗ ಕಷ್ಟಪಟ್ಟು ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ್ಮೇಲೆ ಏನಾಯಿತು, ಮತ್ತೆ ಇಲ್ಲೇನು ಕ್ಯಾಮ್ರಾದ್ದು ಒಂದು ಸ್ವಲ್ಪ ತೊಂದರೆ ತಾಪತ್ರೆ ಆಯಿತು, ಅನದರ್ 5 ಮಿನಿಟ್ಸ್ ಲೇಟ್ ಆಯಿತು. ಅವನು ಅದನ್ನು ಹಾಗೆ ರೈಸ್ ಮಾಡ್ಕೊಂಡ್ರು, ಡ್ರೋ ಡ್ರೋ ಅಂತಿದ್ದ. ಕ್ಯಾಮ್ರಾ ಎಲ್ಲ ಆನ್ ಮಾಡಿಸಿದ್ರು ಪ್ರಭಾಕರ್ ಅವರು, ಆ್ಯಕ್ಷನ್ ಅಂದರು. ಅವನು ಅಲ್ಲಿಂದ ಸ್ಪೀಡಾಗಿ ಬಂದು ಬೈಕ್ನ ಜಂಪ್ ಮಾಡಿಸ್ತಾ ಒಂದು 20 ಅಡಿ ಹೈಟಲ್ಲಿ ಹೋಯ್ತು ಅದು ಬೈಕು. ಅಷ್ಟು ಅಂದರೆ ಜಂಪಿಂಗ್ ಬೋರ್ಡು ಸುಮಾರು ಒಂದು 4-5 ಅಡಿ ಹೈಟಲ್ಲಿತ್ತು. ಅಲ್ಲಿಂದ ಅವನು ಫ್ಲೈ ಆಗ್ತಿದ್ದಂಗೆ ಬೈಕ್ ಬ್ಲಾಸ್ಟ್ ಆಗಿಬಿಡ್ತು. ಸಡನ್ನಾಗಿ ಬ್ಲಾಸ್ಟ್ ಆಗಿ ಎಂಟೈರ್ ಬೈಕು ಬೆಂಕಿ ಹತ್ಕೊಂಡ್ಬಿಡ್ತು. ಬಟ್ ಆ ವ್ಯಕ್ತಿ ಯಾವ ಮಟ್ಟಕ್ಕೆ ಎಸ್ಕೇಪ್ ಆದ ಅಂದರೆ, 20 ಅಡಿಯಿಂದ ಬೈಕ್ ಯಾವಾಗ ಫೈರ್ ಆಗಿ ಬ್ಲಾಸ್ಟ್ ಆಗ್ತಿದ್ದಂಗೆ ಅಲ್ಲಿಂದ ಒಂದು ಸಮ್ಮರ್ ಶಾಟ್ ಹೊಡ್ಕೊಂಡು ಜಂಪ್ ಆಗಿ ನೆಲಕ್ಕೆ ಲ್ಯಾಂಡ್ ಆದ. ಒಂದು ಪಾಪ ಫ್ರ್ಯಾಕ್ಚರು ಆಗಲಿಲ್ಲ, ಮೈ ಕೈಗೆಲ್ಲ ಒಂದು ಸ್ವಲ್ಪ ತರ್ಚ್ಕೊಳ್ತು. ಒಂದು ಫ್ಯೂ ಸೆಕೆಂಡ್ ಅವನೇನಾರು ಹುಷಾರಾಗದೆ ಜಂಪ್ ಮಾಡದೆ ಹೋಗಿದ್ದಿದ್ರೆ ಆ ಬೈಕ್ ಜೊತೆಗೆ ಆತನು ಸುಟ್ಟು ಹೋಗ್ಬಿಡ್ತಿದ್ದ. ಅಂದರೆ ನಮಗೆ ಏನಾಗುತ್ತೆ, ನಿರ್ಮಾಪಕರುಗಳಿಗೆ ಎಲ್ಲರ ಜೀವನ ನಮ್ಮ ಸ್ವತ್ತು ಥರ ನಾವು ಬಿಹೇವ್ ಮಾಡಬೇಕು. ಅವ್ರಗಳಿಗೆ ಏನೇ ಆಕ್ಸಿಡೆಂಟ್ಗಳಾಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ, ಎಲ್ಲವೂ ನಮ್ಮದೇ ಜವಾಬ್ದಾರಿ ಆಗುತ್ತೆ. ಯಾಕಂದರೆ ಅವರೇನೋ ಅವರು ಒಂದು 2 ಕಾಸು ಸಂಪಾದನೆ ಮಾಡೋಕ್ಕೆ, ಅವ್ರ ಜೀವನ ನಡೆಸೋದಕ್ಕೆ ಅವರು ಪಾಪ ಕಷ್ಟಪಟ್ಟು ಇಲ್ಲೆಲ್ಲ ಬಂದು ಆ್ಯಕ್ಷನ್ ಅವು ಇವು ಮಾಡಿಕೊಂಡು ಲೈಫ್ ಲೀಡ್ ಮಾಡ್ತಿರ್ತಾರೆ. ಏನೇ ಹೆಚ್ಚು ಕಮ್ಮಿ ಆದರೂ ಅವ್ರ ಸಂಸಾರಕ್ಕೆ ನೋಡೋರು ಯಾರು? ಎಲ್ಲವೂ ಪ್ರೊಡ್ಯೂಸರ್ ತಲೆಗೆ ಬರ್ತದಿದ್ದು, ಅಲ್ಟಿಮೇಟಾಗಿ ಪ್ರೊಡ್ಯೂಸರೇ ಹೊಣೆ ಆಗೋಗ್ತಾನೆ. ಹೀಗೆ ಆ ಪಿಕ್ಚರು ಬೈಕು ಬ್ಲಾಸ್ಟ್ ಆದಮೇಲೆ ಪ್ರಭಾಕರ್ ಅವ್ರಿಗೆ ಒಂದು ಸ್ವಲ್ಪ ಮೈಂಡ್ ಅಪ್ಸೆಟ್ ಆಯಿತು. ಅಂದರೆ ಅವ್ರಿಗೆ ಅದು ಗೊತ್ತು, ಇವನು ಅಷ್ಟೊತ್ತಿಂದ ರೈಸ್ ಮಾಡ್ಕೊಂಡಿದ್ದಾನೆ, ಇದು ಏನೋ ಎಡವಟ್ಟಾಗುತ್ತೆ ಇದು ಅಂತ ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಬಟ್ ನನ್ನ ಒಂದು ಬಲವಂತಕ್ಕೆ, ಯಾಕೆಂದರೆ ಆ ಫೈಟ್ ಅಷ್ಟೊತ್ತಿಗೆ ಶುರು ಮಾಡೋಗ್ಬಿಟ್ಟು ಒಂದು 5 ದಿವಸ ಆಗೋಗಿತ್ತು ಕ್ಲೈಮ್ಯಾಕ್ಸ್ ಫೈಟೇ ನಾವು ಸ್ಟಾರ್ಟ್ ಮಾಡಿ. ಆ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಏನಂದರೆ ಬಾಂಬ್ ಬ್ಲಾಸ್ಟಿಂಗ್ಸು, ಪೆಟ್ರೋಲ್ ಬಾಂಬ್ ಬ್ಲಾಸ್ಟಿಂಗ್ಸು, ಗನ್ ಫೈರಿಂಗ್ಸು ಎಲ್ಲವೂ ಇದ್ವು. ಅದಾದಮೇಲೆ ಸ್ವಲ್ಪ ಅವ್ರಿಗೆ ವಿಚಲಿತ ಆದರೂ ಸಡನ್ನಾಗಿ ಪ್ಯಾಕಪ್ ಅಂತ ಹೇಳಿಬಿಟ್ಟು ಅವತ್ತಿನ ದಿವಸ ನಾವು ಶೂಟಿಂಗ್ ಕಂಟಿನ್ಯೂ ಮಾಡಲಿಲ್ಲ. ಥ್ಯಾಂಕ್ ಗಾಡ್ ಆ ಮನುಷ್ಯನಿಗೆ ಏನೂ ಆಗಲಿಲ್ಲ, ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಆಯಿತು, ಅದನ್ನು ಫಸ್ಟ್ ಏಡು ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ವಿ, ನಮ್ಮ ಕೆಲಸನೂ ಮುಗೀತು, ಅವ್ರನ್ನ ಚೆನ್ನೈಗೆ ಕಳಿಸ್ಕೊಟ್ವಿ. ಹೀಗೆ ಇನ್ನೊಂದು ಸಿನಿಮಾ